ಶೋಷಿತರ ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಹೊಸದಾಗಿ ಇಡೀ ರಾಜ್ಯದಾದ್ಯಂತ ಪ್ರಚಲಿತವಾಗಿ ಮುನ್ಸೂಚನೆಯನ್ನು ನೀಡುವ ಏಕೈಕ ಕಾರಣದಿಂದಾಗಿ ಎವಿಆರ್ ಪಕ್ಷ ಸಂಘಟನೆಗೆ ಈ ದಿನ ಅಧಿಕೃತವಾಗಿ ಮೈಸೂರಿನಿಂದ ಚಾಲನೆ ನೀಡಲಾಗಿರುತ್ತದೆ. ಸ್ಥಳೀಯ ಸಮಸ್ಯೆಗಳ ಜೊತೆಗೆ ನಮಗೆ ರಾಜ್ಯ ಕೊಡ ನಾವು ಹೆಂಗೆ ನಡೆಸ್ತೀವಿ, ನಮ್ಮ ಸಂಸ್ಥೆ ಹೆಂಗೆ ನಡೆಸ್ತೀವಿ, ಹಾಗೆ ನಮ್ಮ ಕ್ಷೇತ್ರ ಹೆಂಗೆ, ಇದು ಅಷ್ಟನೇ ಸಮಸ್ಯೆ. ಅದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಯಾವುದೇ ಸಂಕೋಚ ಇದೆ ಪ್ರತಿಯೊಬ್ಬರು ಬಂದು ಹಂಚ್ಕೋಬೇಕು. ಸಕೃತ ನಾಯಕರು ಬರೆದು ತಿದ್ದು ಕೊಟ್ಟಂಥ ಹಕ್ಕನ್ನು ಈಗ ನಾವು ಅವರ ಮಾರ್ಗದರ್ಶನದಲ್ಲಿ ಹೋಗಬೇಕು ಅಂತೇಳಿ, ಮತ್ತು ಸಂಪೂರ್ಣ ರಾಮಾಯಣ ಬರೆದಂಥ ಮಹರ್ಷಿ ವಾಲ್ಮೀಕಿ ಅವರು, ಮತ್ತು ಸಂಘಟನೆಯಲ್ಲಿ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಸಾಹೇಬರು ಇವರ ಜೊತೆಲೆಲ್ಲ ಹಿರಿಯ ಸಂಘಾಟಕರು ಹಿರಿಯ ರಾಜಕಾರಣಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತಮಿಳುನಾಡಲ್ಲಿ ಬೇರೆ ರಾಮಸ್ವಾಮಿ ನಾಯಕ ಅಂತ ಹೆಸರ್ತಕ್ಕಂಥ ಬೇರೆ ರಾಮಸ್ವಾಮಿ ನಾಯಕರು ಮತ್ತು ಅಂಬೇಡ್ಕರ್ ಸಾಹೇಬರು ಫಸ್ಟು ಏನು ಹೇಳೋದು ನಮ್ಮ ಸಾರ್ವಜನಿಕರಿಗೆ ಮತದಾರರ ಜನಪ್ರತಿನಿಧಿಗಳಂದ್ರೆ, ಸಂಘಟನೆ ಶಿಕ್ಷಣ ಹೋರಾಟ ಇವು ಮೂರು ಇದ್ರೆ ಬಡವನಾಗಲಿ ಶ್ರೀಮಂತನಾಗಲಿ ಬಲಗರನ್ನು ಎಲ್ಲಿ ಗಂಟೆ ಇರ್ಬೇಕಾದ್ರೆ ವಾದ ಮಾಡೋದು ಅದಕ್ಕೆ ಸಿದ್ಧ ಅಂತ ಅಂಬೇಡ್ಕರ್ ಸಾಹೇಬರು ಮಾರ್ಗದರ್ಶನದಲ್ಲಿ ನಾನು ಹೇಳ್ತಾ ಇದ್ದೀನಿ. ಟೇಬಲ್ ಕೊಟ್ಟು ಕೇಳಿದ್ರೆ ಅವ್ರಿಗೆ ನೆಕ್ಸ್ಟ್ ಎಮ್ ಎಲ್ ಎ ಟಿಕೆಟೇ ಬಿಡೋಲ್ಲ, ಅವ್ರ ಭಯ ಅವ್ರಿಗೆ. ಅವನಿಗೆ ಬೇರೆನ ಶಿಸ್ಸಿನ ಎತ್ಕಟ್ಟಿ ಬೆಳೆದಿರೋಂಥ ವ್ಯಕ್ತಿನ ಮಾತಾಡ್ತಾರೆ. ಇಂಥ ಸಿಚುವೇಶನ್ ನಮ್ಮಲ್ಲಿ ಸಾವಿರಾರು ಸಂಘಟನೆಗಳು ಇದ್ದು ಬೀದಿಲಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಅವ್ರು ಎಲ್ಲರಿಗೂ ಮನವಿ ಕೊಡ್ತಾ ಬಂದ್ರು. ಅದು ಮನವಿ ಅಷ್ಟೇ, ಅಲ್ಲಿಂದ ಆಚೆಗೆ ಏನಾಯಿತು ಏನೂ ಆಗಲ್ಲ. ಅಲ್ಲಿ ವಿಧಾನಸೌಧದೊಳಗೆ ನಮ್ಮ ಪರವಾಗಿ ಕೇಳೋರು ಯಾರು ಇದಾಗಿಲ್ಲ. ಏನೇಳಿ ಒಂದು ಅಷ್ಟೊಂದು ಅನ್ಯಾಯ ಅದೆಲ್ಲ ನೋಡಿಬಿಟ್ಟು ನಾವು ನಮ್ಮದೇ ಆದರೆ ಯಾಕೆ ಕೈ ಮಾಡಬಾರ್ದು? ನಾವು ನಮಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಶಕ್ತಿ ನಮಗಿದ್ರೆ, ಆ ಧೈರ್ಯ ಹೆಚ್ಚು ನಮಗಿದ್ರೆ ನಾವೇ ವಿಧಾನಸೌಧದೊಳಗೆ ಹೋಗ್ಬೇಕು. ವಿಧಾನಸೌಧದೊಳಗೆ ಹೋಗ್ಬೇಕಂದ್ರೆ ನಾವು ರಾಜಕೀಯ ಮಾಡಬೇಕು. ರಾಜಕೀಯ ಮಾಡಿದ್ರೆ ಅದೊಂದು ದಾರಿ. ಎಲ್ಲ ಅಂಬೇಡ್ಕರ್ಗಳಾದ ಮಾಸ್ಟರ್ಗೆ ರಾಜಕೀಯ, ಎಲ್ಲ ಅಭಿವೃದ್ಧಿಗೆ ಮಾಸ್ಟರ್ಗೆ ರಾಜಕೀಯ ಅಂತ. ಇವತ್ತು ಅದು ರಾಜಕೀಯ ಮಾಡಬೇಕು ಅಂದ್ಬಿಟ್ಟು ನಾವು ಒಂದು ಪಕ್ಷ ಸ್ಥಾಪನೆ ಮಾಡೋಕ್ಕಾಗ ಎಲ್ಲರೂ ಅಂತಾರೆ. ಕೆಲವರೆಲ್ಲ ಬರ್ತೀವಂದ್ರೆ ಯಾಕೆಂದರೆ ನಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದ ಜಾಸ್ತಿ, ಬಳ್ಳಾರಿ ಬೆಳಗಾವಲ್ಲಿಂದ ಬರೋ ದೂರ ಆಗುತ್ತೆ ಸರ್ ನಮ್ಮ ಕ್ಷೇತ್ರದಲ್ಲ ಬಂದು ಮಾಡಿ ಅಂತ ಎಷ್ಟೋ ಜನ ಇದು ಮಾಡ್ತಾಯಿದ್ರು. ನಾವು ಆದರೂ ಎಷ್ಟು ಒಂದು ಕಡೆ ಸೇರೋದು ಅವರ ಸಮಯ ಆರ್ಥಿಕ ಆದ್ಯತೆಯ ತೊಂದರೆ ಆಗ್ಬೋದು. ಆದ್ದರಿಂದ ಪ್ರತಿ ಕ್ಷೇತ್ರದಲ್ಲೇ ಸಂಘಟನೆ, ಆ ಪ್ರತಿ ಕ್ಷೇತ್ರದಲ್ಲೇ ಸಂಘಟನೆ ಮಾಡಿ ನಾವು ಇದು ಮಾಡಬೇಕು. ಮತ್ತು ಯಾರಾದರೂ ಫೌಂಡರಾಗಿ ಪಕ್ಷ ಸ್ಥಾಪನೆಗೆ ಫೌಂಡರಾಗಿ ಬರೋದಿದ್ರೆ ನೀವು ಬರ್ಬೋದು. ಮತ್ತು ನಿಮ್ಮ ಕಡೆ